ಒಳ್ಳೆ ಮಾತಾದ್ರೂ ಹೇಳಬೇಕು ಅಂತ ಅನ್ನಿಸ್ತು. ನಮ್ಮ ತಾಯಿಯವರು ತುಗದೀಪ್ ಶ್ರೀನಿವಾಸ್ ಅವ್ರ ಜೊತೆ ಸುಮಾರು ಚಿತ್ರಗಳನ್ನ ನಟಿಸಿದ್ದಾರೆ. ಅವ್ರಿಗೆ ಆರೋಗ್ಯ ಇಲ್ಲದೇ ಇದ್ದಾಗಲೂ ಕೂಡ ದರ್ಶನ್ ಅವ್ರು ಬಂದು ಪಾಪ ನೋಡಿ ಅಂತ ಇವ್ರಿಗೆ ಮಾತಾಡ್ಸಿ ಅಮ್ಮ ಹೇಳಿದ್ರು, ಏನಪ್ಪ ಕಲಾವಿದ್ರ ಮಗ ಯಾವುದೇ ಕಾರಣಕ್ಕೂ ದರ್ಶನ್ನ ಬಿಟ್ಕೊಡ್ಬೇಡಕ್ಕಂದ ಅಂತಂದ ಹೇಳಿದ್ರು. ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ. ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ, ಏನು ಕೆಟ್ಟ ಜರ್ಗೆಗಳು ಹೇಗೆ ಹೀಗೆ ಆಗೋಗ್ಬಿಡುತ್ತೆ ಅಂತಂದ್ರೆ ನಮಗೇನೆ ಆಶ್ಚರ್ಯ ಆಗೋಗುತ್ತೆ. ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮೇಲೆ ನೋವು, ಇದೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆಯಲ್ಲಿ ಏನೋ ಅವರ ಕಾರ್ಯಾಚರಣೆಗಳು, ಅವರ ಒಂದು ದಿನಚರ್ಯೆಗಳು ಹೇಗಿದ್ವು, ಹೇಗೆ ಬದಲಾವಣೆ ಆಗೋಗ್ಬೇಕು, ಇದಾಗಬಾರ್ದಾಗಿತ್ತು, ಏನು ಆಗೋಯ್ತು ನೋಡಿ ಮಾತಾಡಿಸಿ ಏನು ಎರಡು ಮಾತು ಹೇಳ್ತಾರೆ ಮಾತಾಡಿ. ಸರ್, ಕಳೆದ ಬಾರಿ ಲಾಸ್ಟ್ ಟೈಮ್ ನೀವು ಯಾವಾಗ ಭೇಟಿ ಮಾಡಿದ್ರಿ ಸರ್ ಆ ದರ್ಶನ? ನಾನು ಅವರನ್ನು ನಾನು ಮೈಸೂರಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮಾತಾಡಿಸಿದ್ದೆ. ಅದಾದ 5ನೇ ತಾರೀಕು ನಾನು ಸರ್ಜರಿ ಆಯಿತು ನನಗೆ 8ನೇ ತಾರೀಕು ಒಳಗಡೆ 5ನೇ ತಾರೀಕು ಮಾತಾಡಿದ್ದೆ ದರ್ಶನ ಅವ್ರನ್ನ. ಅವ್ರ ತೋಟಕ್ಕೆ ಹೋಗ್ಬೇಕಾಗಿತ್ತು, ಸ್ವಲ್ಪ ಗಿಡ ಮರಗಳು ಸೀಬೆ ಗಿಡ ಇನ್ನು ಕೆಲವು ಸ್ಪೆಷಲ್ ಗಿಡಗಳು ಬಂದಿದ್ದವು, ಅವ್ರನ್ನ ತೊಗೊಂಡೋಗಿ ಅಲ್ಲಿ ನಮ್ಮ ಜನನ ಕರ್ಕೊಂಡೋಗಿ ತೋಟದಲ್ಲಿ ಋಣಿಸ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿದ್ವಿ. ನಾನು ಅಡ್ಮಿಟ್ ಆಗ್ಬಿಟ್ಟೆ ಸರ್. ಒಂದು ತಿಂಗಳಾಗ್ತಾ ಬಂತು ಅವ್ರ ಜೈಲಿಗೆ ಸೇರಿ ಅಂದರೆ ನೀವು ಇವತ್ತು ಬಂದಿದ್ದೀರಿ ಅಂದರೆ ಇರ್ತೀವಿ ಏನಾದರೂ ಅಂದರೆ ನಾನು ಸರ್ಜರಿ ಏನಾಗಬೇಕು ಅಂದರೆ ಸರ್ 7ನೇ ತಾರೀಕಿನ ಸರ್ಜರಿ ಆಯಿತು. ಸ್ವಲ್ಪ ಮೇಂಟಿಸ್ ಸರ್ಜರಿ ಎರಡು ಆಗಿದೆ, ಶ್ರಮ ಜಾಸ್ತಿ ಆಯಿತು. ಒಳಪದ್ರೆ ಹರಿದೋಗಿ ತರ್ಡ್ ಇಚ್ಛೆ ಬಂದ್ಬಿಡ್ತು. ಅದೇ ಸರ್, ಈಗ ದರ್ಶನ ನೀವು ಚಿಕ್ಕ ವಯಸ್ಸಿನ ನೋಡಿದ್ದೀರಿ, ಈ ರೀತಿ ಕೊಲೆ ಪ್ರಕರಣ ಜೈಲಿಗೆ ಹೋಗ್ತಾರೆ ಎರಡನೇ ಸರಿಯಾಗುತ್ತೆ.